ಇವು ಕಾಮನ್ ಫಾರ್ಮುಲಾ ಇದಾವೆ ಮ್ಯಾಥ್ಸ್ ಒಳಗೆ. ಬಟ್ ಇದು ಸಿಂಪಲ್ ಇದಾವ. ಯಾವಾಗ ಸಿಂಪಲ್ ಆಗ್ತದೆ ನಮ್ದು ಇವು ಎ ತ್ರೋ, ಯಾಕಂದ್ರೆ ಈ ಬೇಸ್ ಒಂದು ಎಕ್ಸಸೈಸ್ ಇದೆ, ಈ ಫಾರ್ಮುಲ ಒಂದು ಎಕ್ಸಸೈಸ್ ಇದೆ, ಈ ಫಾರ್ಮುಲ ಎಕ್ಸಸೈಸ್ ಇದೆ, ಈಸಿಲಿ ನಾವು ಸಾಲ್ವ್ ಮಾಡ್ತೀವಿ. ಬಟ್ ನೀವು ನೈನ್ತ್ ಟೆಂತ್ ಬಂದಾಗ ಏನಾಗ್ತದೆ, ಮೋಸ್ಟ್ ಆಫ್ ಅಲ್ಜಿಬ್ರಾ ಸೊಲ್ಯೂಷನ್ ಮಾಡಬೇಕಾದ್ರೆ ನಮಗೆ ಮಿಕ್ಸಪ್ ಆಗಿ ಬರ್ತಾವೆ. ಅವಾಗ ನಾವು ಡಿಫ್ರೆನ್ಸಿಯೇಟ್ ಮಾಡಕ್ಕೆ ಆಗಂಗಿಲ್ಲ ಇದ್ರ ಮತ್ತೆ ಈ ಸ್ಪೆಷಲಿ ಇವೆರಡು ಕನ್ಫ್ಯೂಷನ್ ಬಂದಾಗ್ತವೆ. ಸೊ ನಾವೊಂದು ಲಾಜಿಕ್ ಅಥವಾ ಒಂದು ಪಾಯಿಂಟ್ ಹೇಳ್ತೀನಿ, ಲಕ್ಷಪಟ್ಟು ಕೇಳ್ರಿ. ಸೊ ನೀವು ಮತ್ತೆ ಪ್ರಾಕ್ಟೀಸ್ ಮಾಡಿರಿ, ಅದೊಂದು ಮೇನ್ ಸೊಲ್ಯೂಷನ್. ಅದು ಮ್ಯಾಥ್ಸ್ ಒಳಗೆ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ಚಲೋ. ಓಕೆ, ಇನ್ನು ಐ ಟ್ರೈ ಟು ಎಕ್ಸ್ಪ್ಲೇನ್ ಯು ಆ್ಯಂಡ್ ಐ ಗಿವ್ ದ ಲಾಜಿಕ್. ಲಾಜಿಕ್ ಸಿಂಪಲ್ ಅದ, ನೆನಪು ಇಟ್ಕೋಬೇಕು ನಾವು. ಇದು ಪ್ಲಸ್ ಅದು, ಓಕೆ. ಈ ಪ್ಲಸ್ ಫಾರ್ಮುಲಾ ಒಳಗೆ ಏನು ಒಂದೂ ಮೈನಸ್ ಸೈನ್ ಬರೋಂಗಿಲ್ಲ, ಎಲ್ಲನೂ ಪ್ಲಸ್ ಬರ್ತದೆ. ಅಂದರೆ ಈಗ ಎ ಸ್ಕ್ವೇರ್ ಈ ರೀತಿ ಮಾಡಿದ್ರು, ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಎ ಈ ರೀತಿ ಮಾಡಿರಿ. ಬೆಟರ್ ಇದನ್ನೂ ಬರೀತಾರೆ ಭಾಳ ಮಂದಿ, ಎ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಪ್ಲಸ್ ಬಿ ಸ್ಕ್ವೇರ್, ಇದು ಬರಿಬೇಡ್ರಿ, ಇದು ಕರೆಕ್ಟ್ ಅದ. ಬಟ್ ನೀವು ಏನು ಮಾಡಿ ಸಿಂಪಲ್ ಆ್ಯಕ್ಚುಲಿ ನಮ್ದು ಒಂದು ಅಬ್ಸರ್ವೇಷನ್ ಅದ ಏನಂದ್ರೆ, ಈ ರೀತಿ ಬರೆದ್ರೆ ನಿಮ್ಗೆ ಏನಾಗುತ್ತೆ, ಇಲ್ಲಿ ಯಾವುದೂ ಮೈನಸ್ ಬರೋ ಚಾನ್ಸಸ್ ನಿಮ್ಗೆ ಕನ್ಫ್ಯೂಷನ್ ಏನೂ ಆಗಲ್ಲ. ಯಾಕಂದ್ರೆ ನೋಡಿ ಸೆಕೆಂಡ್ ಒಂದು ಹ್ಯಾಂಗ್ ಬರ್ತೀವಿ ಅಂದ್ರೆ, ನಮಗೆ ಇದನ್ನು ಸೇಮ್ ಬರ್ತದೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಒಂದೇ ಚೇಂಜ್ ಮೈನಸ್ ಟು ಲಾಸ್ಟಿಗೆ, ಇದು ಒಂದು ಸಹ ನೆನ್ಪು ಇಟ್ಕೊಳ್ಳಿ. ಹೌದಾ, ಈ ರೀತಿ ಮಾಡೋದ್ರಿಂದ ಏನಾಗ್ತದೆ, ನಿಮಗಿದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಮಾಡೋದ್ರಿಂದ ನಿಮ್ಗೆ ಏನು ಬರ್ತೀವಿ, ಮೈನಸ್ ಟು ಎ ಬಿ ಬರ್ತದೆ. ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತಾಗ ಪ್ಲಸ್ ಟು ಎ ಬಿ ಬರ್ತದೆ. ಇದಿಷ್ಟೇ ಡಿಫ್ರೆನ್ಸ್ ಇದೆ. ಇಲ್ಲಿ ನೋಡಿದ ಕೂಡ ಕಂಪೇರ್ ಮಾಡಿದ್ರೆ ಗೊತ್ತಾಗ್ತದೆ. ಓಕೆ, ಇದು ಪ್ರಾಕ್ಟೀಸ್. ಲಾಸ್ಟ್ ಒನ್ ನೋಡಿದ, ಇದು ಹೋಲ್ ಸ್ಕ್ವೇರ್ ಅದ, ಇದು ಈಕ್ ಸ್ಕ್ವೇರ್ ಅದ. ಇದು ನೆನ್ಪಿಟ್ಟು ನೋಡಿ, ಇದು ಹೋಲ್ ಸ್ಕ್ವೇರ್ ಅದ, ಇದು ಈಕ್ ಸ್ಕ್ವೇರ್ ಅದ. ಅವಾಗ ಏನಾಗ್ತದೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರ್ತದೆ. ಹೌದಾ, ಇದು ಒಂದು ಫಸ್ಟ್ ವೇವ್ ಅಥವಾ ಫಸ್ಟ್ ಒಂದು ಸ್ಟಡಿ ನಾವು ಇರ್ತೀವಿ. ಇಷ್ಟಾದರೂ ನಿಮಗೆ ಎಕ್ಸಾಮ್ ಅಲ್ಲಿ ಕನ್ಫ್ಯೂಷನ್ ಆಗ್ತಿತ್ತು ಅಂದರೆ ಡೌಟ್ ಇತ್ತು, ನೀವೆಲ್ಲೋ ನೀವು ಫಾಸ್ಟ್ ಇದ್ರಿ, ನಿಮಗೆ ಯಾವುದೋ ಒಂದು ಪ್ರಾಬ್ಲಮ್ ಇದ್ರ ಮೇಲೆ ಡಿಪೆಂಡ್ ಇತ್ತು ಅಂತಂದ್ರೆ, ಒಂದು ವೆರಿಫಿಕೇಶನ್ ಮಾಡ್ಕೊಳ್ಳಿ. ವೆರಿಫಿಕೇಶನ್ ಅಂದರೆ ರಫ್ ಸೈಡ್ ಬ್ಯಾಕ್ ಸೈಡ್ ಅಥವಾ ಬಾಗಿಲು ಏನು ಮಾಡಿರಿ, ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ನಿಮ್ಗೆ ಕನ್ಫ್ಯೂಷನ್ ಆಗ್ತದಲ್ಲ, ಏನು ಮಾಡಿರಿ, ಅದು ತುಂಬ ಮೆಚ್ಚಳ ನೋಡ್ರಿ, ಎ ಪ್ಲಸ್ ಬಿ ಮತ್ತು ಎ ಪ್ಲಸ್ ಬಿ ಎರಡು ಸರ್ತಿ ಮಲ್ಟಿಪ್ಲೈ ಮಾಡ್ಬಿಡಿ. ಹೌದಾ, ಯಾಕಂದ್ರೆ ಸ್ಕ್ವೇರ್ ಎರಡು ಸರ್ತಿ. ಇದು ಮತ್ತು ಮಲ್ಟಿಪ್ಲಿಕೇಶನ್ ಡಿಫಿಕಲ್ಟ್ ಇಲ್ಲ, ಅದನ್ನೂ ಈಸಿ ಆಗುತ್ತೆ ನೋಡಿರಿ. ನಾನೀಗ ಎ ಬರೀರಿ, ಇದು ಎ ಪ್ಲಸ್ ಬಿ ಬರ್ಬೋದು, ಮತ್ತು ಪ್ಲಸ್ ಬಿ ಇದು ಬರೀರಿ, ಮತ್ತು ಇದು ಎ ಜೊತೆ ಇದು ಫುಲ್ ಎ ಪ್ಲಸ್ ಬಿ, ಮತ್ತು ಬಿ ಜೊತೆ ಫುಲ್ ಎ ಪ್ಲಸ್ ಬಿ. ಹೌದಾ, ಈ ರೀತಿ. ಸೊ ಏನಾಗ್ತದೆ, ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಎ ಬಿ ಅಂದ್ರೆ ಒಂದು ಎ ಬಿ ಅಂದ್ರೆ ಒಂದು ಪ್ಲಸ್ ಬಿ ಸ್ಕ್ವೇರ್. ಅವಾಗ ಏನಾಗ್ತದೆ, ಎ ಸ್ಕ್ವೇರ್ ಇವೆರಡು ಫುಲ್ ಎ ಬಿ, ಒನ್ ಎ ಬಿ ಪ್ಲಸ್ ಒನ್ ಎ ಬಿ ಟೂ ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಇದನ್ನ ನಾವು ಹೆಂಗೆ ಬರ್ತೀನಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ. ಹೌದೇನು? ಸೊ ನಿಮಗೆ ಇನ್ ಕೇಸ್ ಯಾವಾಗತ್ರ ಡೌಟ್ ಅನ್ನಿಸ್ಲಿಕ್ಕೆ ಅಂದ್ರೆ ಈ ರೀತಿ ಮಾಡ್ರಿ. ಅದೇ ರೀತಿ ನೀವು ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಮಾಡ್ಬೋದು. ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಅದಲ್ಲ, ಅದನ್ನು ಎರಡು ಸರ್ತಿ ಮಾಡಿರ್ತಾರೆ ನೋಡಿ, ಎ ಮೈನಸ್ ಬಿ ಇಂಟು ಎ ಮೈನಸ್ ಬಿ. ಓಕೆ, ಇದು ಹೆಂಗೆ ಮಾಡ್ತೀವಿ ನಾವು, ದಿಸ್ ಇಸ್ ಈಕ್ವಲ್ ಟು ಎ ಇಂಟು ಬ್ರಾಕೆಟ್ ಎ ಮೈನಸ್ ಬಿ, ಇದು ಮೈನಸ್ ಸಲುವಾಗಿ ಮೈನಸ್ ಬಿ, ಇದು ಎ ಇಂಟು ಮೈನಸ್ ಬಿ, ಇದರಲ್ಲಿ ಎ ಮೈನಸ್ ಬಿ ಬರೀತಾ. ಸೊ ನೋಡಿ ಇವಾಗ ಏನಾಗುತ್ತೆ, ಎ ಇಂಟು ಎ ಸ್ಕ್ವೇರ್ ಮೈನಸ್ ಎ ಬಿ. ಓಕೆ, ದಿಸ್ ಇಸ್ ಮೈನಸ್ ಬಿ ಎ ಇಸ್ ಸೇಮ್ ಆಸ್ ಮೈನಸ್ ಎ ಬಿ, ಬೋತ್ ಆರ್ ಸೇಮ್. ಯಾಕಂದ್ರೆ ನೋಡಿರಿ, ಟೂ ಇಂಟು ತ್ರೀ ಇಸ್ ಸೇಮ್ ಆಸ್ ತ್ರೀ ಇಂಟು ಟೂ. ಹೌದಲ್ಲ, ಇನ್ನು ಸಿಕ್ಸ್ ಇದನ್ನು ಸಿಕ್ಸ್ನ ಮಲ್ಟಿಪ್ಲಿಕೇಶನ್ ಮಾಡ್ಬೋದು. ಇದು ಮೈನಸ್ ಮೈನಸ್ ಪ್ಲಸ್ ಬಿ ಇಂಟು ಬಿ ಬಿ ಸ್ಕ್ವೇರ್ ಆಗುತ್ತೆ. ಹೌದಾ, ಸೊ ಎ ಸ್ಕ್ವೇರ್ ಮೈನಸ್ ಎ ಬಿ ಮೈನಸ್ ಎ ಬಿ ಮೈನಸ್ ಟೂ ಎ ಬಿ ಮತ್ತು ಪ್ಲಸ್ ಬಿ ಸ್ಕ್ವೇರ್. ನಾನು ಹೇಳ್ತಿ ಬರ್ತೀನಿ ಪ್ರಾಕ್ಟೀಸ್ ಸಲುವಾಗಿ, ಎ ಸ್ಕ್ವೇರ್ ಕನ್ಫ್ಯೂಷನ್ ಅವಾಯ್ಡ್ ಮಾಡೋ ಸಲುವಾಗಿ ಈ ರೀತಿ ಬರೀತೀವಿ ನಾವು. ನೀವು ಇದನ್ನು ಫಾಲೋ ಮಾಡಿರಿ. ಹೌದಾ, ಸೊ ಲುಕ್ ಆ್ಯಟ್ ದಿಸ್ ಒನ್. ಸೊ ದಿಸ್ ವೇ ನೀವು ಏನು ಮಾಡ್ಬೋದು, ಇದಕ್ಕಂತೂ ಸಿಂಪಲ್, ಒಂದು ಸರ್ತಿ ಪ್ಲಸ್ ಒಂದು ಸರ್ತಿ ಮೈನಸ್. ನಾನು ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ, ನಂದು ಮೋಸ್ಟ್ ಆಫ್ ದ ವಿಡಿಯೋಸ್ ನಾನು ಬಿಟ್ಟಿದ್ದೀನಿ ಅದ್ರ ಮೇಲೆ, ಸ್ಪೆಷಲಿ ನನ್ನ ಅಬ್ಸರ್ವೇಷನ್ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ. ಎಲ್ಲ ಮಕ್ಕಳು ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾರೆ ಸೊಲ್ಯೂಷನ್ ಒಳಗೆ, ಅದಕ್ಕೆ ನಾನು 5 ಮಿನಿಟ್ಸ್ ಮ್ಯಾಥ್ಸ್ ಅಂತ ವಿಡಿಯೋ ನೀವು ಇದು ಮಾಡಿ ಓಪನ್ ಮಾಡಿರಿ. 5 ಮಿನಿಟ್ಸ್ ಮ್ಯಾಥ್ಸ್ ಒಳಗೆ ಗಂಗಾಸ್ವಾಮಿ ಅಂದರೆ ನಿಮಗೆ ಇಷ್ಟ ಎಲ್ಲ ಬಹಳಷ್ಟನ್ನ ಕಾನ್ಸೆಪ್ಟ್ಗಳನ್ನು ಡಿಸ್ಕಷನ್ ಮಾಡಿ, ಇವನ್ ಟ್ರಿಗ್ನೋಮೆಟ್ರಿ ಸರ್ಕಲ್ಸ್ ಮೇಲೆ, ಅಲ್ಜಿಬ್ರಾ ಮೇಲೆ, ಕ್ವಾಡ್ರಾಟಿಕ್ ಈಕ್ವೇಷನ್ ಮೇಲೆ. ಸೊ ನೀವೆಲ್ಲ ಬೇಸಿಕ್ಸ್ ಮೇಲೆ ಭಾಳಷ್ಟು ಅಡಿಷನ್ ಆಫ್ ನಂಬರ್ಸ್, ಮಲ್ಟಿಪ್ಲಿಕೇಷನ್, ಡೆಸಿಮಲ್ಸ್, ಸೊ ಇವೆಷ್ಟು ರಿಲೇಟೆಡ್ ನಿಮಗೆ ಎಲ್ಲ ಕನ್ಫ್ಯೂಷನ್ ಇರ್ತಾವಲ್ಲ ಅವೆಲ್ಲ ನೋಡ್ಬೋದು. ಸೊ ಸಬ್ಸ್ಕ್ರೈಬ್ ಮಾಡಿರಿ, ಅಪ್ಡೇಟ್ಸ್ ನಿಮ್ಗೆ ಗೊತ್ತಾಗ್ತಾ ಇರ್ತದೆ. ಓಕೆ.